ಹೆಚ್ಚುವರಿ ಡಿಸಿಎಂ ಹುದ್ದೆ ಬಗ್ಗೆ ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅವರ ಹೇಳಿಕೆಗೆ ದಿನೇಶ್ ಗುಂಡೂರಾವ್ ಅವರು ತಿರುಗೇಟು ಕೊಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ದಿನೇಶ್ ಗುಂಡೂರಾವ್ಗೂ ಕೂಡ ಡಿಸಿಎಂ ಹುದ್ದೆ ಕೊಡ್ಲಿ, ಯಾರು ಬೇಡ ಅಂದ್ರು. ಬಿಜೆಪಿ ಸರ್ಕಾರದಲ್ಲೂ 3 ಡಿಸಿಎಂ ಮಾಡಿದ್ರು ಈ ಹಿಂದೆ, ನಮ್ಮ ಸರ್ಕಾರದಲ್ಲೂ ಹೆಚ್ಚು ಡಿಸಿಎಂ ಮಾಡಿದ ಉದಾಹರಣೆ ಇಲ್ಲ, ಮಾಡ್ಲಿ ಈ ಬಾರಿ. ಆದ್ರೆ ಹಗುರವಾಗಿ ಯಾರು ಕೂಡ ಮಾತನಾಡಬಾರದು ಇದ್ರ ಬಗ್ಗೆ. ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಿದ್ರೆ ತಪ್ಪೇನೂ ಇಲ್ಲ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಈ ವಿಚಾರದ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿ ಸಿ ಎಂ ಅಂತ ಹೇಳಿದ್ರೆ ಅದು ಒಂದು ಸ್ಥಾನ, ಮುಖ್ಯ ಸ್ಥಾನ. ಅದನ್ನು ನಾವು ಎಲ್ರಿಗೂ ಡಿ ಸಿ ಎಂ ಮಾಡ್ತಿದ್ದು ಹೇಳಿದ್ರೆ ಮತ್ತು ಡಿ ಸಿ ಎಂಗೆ ಅದಕ್ಕೇನು ಮತ್ತೆ ಬೆಲೆ ಅಲ್ವಾ? ಡಿ ಸಿ ಎಂ ಅಂತೇಳಿ ಅದಕ್ಕೂ ಒಂದು ವ್ಯಾಲ್ಯೂ ಇರಬೇಕು. ಅಲ್ಲಿ ಯಾರು ಆಗ್ತಾರೆ? ಒಂದು ಒಬ್ಬರು, ಇಬ್ಬರು, 3 ಜನ ಆಗ್ತಾರೆ. ಹಿಂದೆ ಎಲ್ಲ ಇಬ್ಬರು ಒಬ್ಬರೇ ಇರ್ತಾಯಿದ್ರು. ಆಮೇಲೆ ಬಿ ಜೆ ಪಿಯವರು ಇದ್ದಾಗ 3-4 ಅವರು ಮಾಡಿದರು. ಕಾಂಗ್ರೆಸ್ ಯಾವತ್ತೂ ಕೂಡ ಬಹುಶಃ ಇದುವರೆಗೂ 1 ಹೆಚ್ಚು ಡಿ ಸಿ ಎಂ ಮಾಡಿಲ್ಲ. ಆದರೆ ಅದರಿಂದನೇ ಎಲ್ಲ ಬದಲಾವಣೆ ಆಗೋಗ್ತದೆ, ಅದರಿಂದನೇ ಆಡಳಿತ ವ್ಯವಸ್ಥೆ ಸರಿ ಹೋಗ್ಬಿಡ್ತದೆ, ಅದೆಲ್ಲ ಏನಿಲ್ಲ. ಆದರೆ ಕೆಲವು ಸಂದರ್ಭಗಳಲ್ಲಿ ಅವರ ಒಂದು ಸಂದರ್ಭ ಬಂದಾಗ ಮಾಡೋದ್ರಲ್ಲಿ ತಪ್ಪೂ ಇಲ್ಲ. ಆದರೆ ಅದೇನು ದೊಡ್ಡ, ನನ್ನ ಪ್ರಕಾರ ಅದೊಂದು ವಿಶೇಷವಾದ ಸ್ಥಾನಮಾನ ಡಿ ಸಿ ಎಂಗೆ ಏನಿಲ್ಲ. ಅವರು ಮಂತ್ರಿನೇ, ಮುಖ್ಯಮಂತ್ರಿಗೆ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಮುಖ್ಯವಾದಂಥ ಸ್ಥಾನ. ಹಿ ಈಸ್ ದ ಫಸ್ಟ್ ಅಮಂಗ್ ಈಕ್ವಲ್ಸ್ ಅಂತ ಹೇಳ್ತೀವಿ. ಹೆಚ್ಚುವರಿ ಡಿ ಸಿ ಎಂ ಹುದ್ದೆ ಬಗ್ಗೆ ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅವರ ಹೇಳಿಕೆಗೆ ದಿನೇಶ್ ಗುಂಡೂರಾವ್ ಅವರು ತಿರುಗೇಟು ಕೊಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ದಿನೇಶ್ ಗುಂಡೂರಾವ್ಗೂ ಕೂಡ ಡಿ ಸಿ ಎಂ ಹುದ್ದೆ ಕೊಡಲಿ, ಯಾರು ಬೇಡ ಅಂದರು. ಬಿಜೆಪಿ ಸರ್ಕಾರದಲ್ಲೂ 3 ಡಿ ಸಿ ಎಂ ಮಾಡಿದ್ರು ಈ ಹಿಂದೆ, ನಮ್ಮ ಸರ್ಕಾರದಲ್ಲೂ ಹೆಚ್ಚು ಡಿ ಸಿ ಎಂ ಮಾಡಿದ ಉದಾಹರಣೆ ಇಲ್ಲ, ಮಾಡಲಿ ಈ ಬಾರಿ. ಆದರೆ ಹಗುರವಾಗಿ ಯಾರು ಕೂಡ ಮಾತನಾಡಬಾರದು ಇದ್ರ ಬಗ್ಗೆ. ಡಿ ಸಿ ಎಂ ಹುದ್ದೆ ಸೃಷ್ಟಿ ಮಾಡಿದರೆ ತಪ್ಪೇನೂ ಇಲ್ಲ ಅಂಥೇಳಿ ದಿನೇಶ್ ಗುಂಡೂರಾವ್ ಈ ವಿಚಾರದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ ಸಿ ಎಂ ಅಂತ ಹೇಳಿದ್ರೆ ಅದು ಒಂದು ಸ್ಥಾನ, ಮುಖ್ಯ ಸ್ಥಾನ. ಅದನ್ನು ನಾವು ಎಲ್ರಿಗೂ ಡಿ ಸಿ ಎಂ ಮಾಡ್ತಿದ್ದು ಹೇಳಿದ್ರೆ ಮತ್ತು ಡಿ ಸಿ ಎಂಗೆ ಅದಕ್ಕೇನು ಮತ್ತೆ ಬೆಲೆ ಅಲ್ವಾ? ಡಿ ಸಿ ಎಂ ಅಂತೇಳಿ ಅದಕ್ಕೂ ಒಂದು ವ್ಯಾಲ್ಯೂ ಇರಬೇಕು. ಅಲ್ಲಿ ಯಾರು ಆಗ್ತಾರೆ? ಒಂದು ಒಬ್ಬರು, ಇಬ್ಬರು, 3 ಜನ ಆಗ್ತಾರೆ. ಹಿಂದೆ ಎಲ್ಲ ಇಬ್ಬರು ಒಬ್ಬರೇ ಇರ್ತಾಯಿದ್ರು. ಆಮೇಲೆ ಬಿ ಜೆ ಪಿಯವರು ಇದ್ದಾಗ 3-4 ಅವರು ಮಾಡಿದರು. ಕಾಂಗ್ರೆಸ್ ಯಾವತ್ತೂ ಕೂಡ ಬಹುಶಃ ಇದುವರೆಗೂ 1 ಹೆಚ್ಚು ಡಿ ಸಿ ಎಂ ಮಾಡಿಲ್ಲ. ಆದರೆ ಅದರಿಂದನೇ ಎಲ್ಲ ಬದಲಾವಣೆ ಆಗೋಗ್ತದೆ, ಅದರಿಂದನೇ ಆಡಳಿತ ವ್ಯವಸ್ಥೆ ಸರಿ ಹೋಗ್ಬಿಡ್ತದೆ, ಅದೆಲ್ಲ ಏನಿಲ್ಲ. ಆದರೆ ಕೆಲವು ಸಂದರ್ಭಗಳಲ್ಲಿ ಅವರ ಒಂದು ಸಂದರ್ಭ ಬಂದಾಗ ಮಾಡೋದ್ರಲ್ಲಿ ತಪ್ಪೂ ಇಲ್ಲ. ಆದರೆ ಅದೇನು ದೊಡ್ಡ, ನನ್ನ ಪ್ರಕಾರ ಅದೊಂದು ವಿಶೇಷವಾದ ಸ್ಥಾನಮಾನ ಡಿ ಸಿ ಎಂಗೆ ಏನಿಲ್ಲ. ಅವರು ಮಂತ್ರಿನೇ, ಮುಖ್ಯಮಂತ್ರಿಗೆ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಮುಖ್ಯವಾದಂಥ ಸ್ಥಾನ. ಹಿ ಈಸ್ ದ ಫಸ್ಟ್ ಅಮಂಗ್ ಈಕ್ವಲ್ಸ್ ಅಂತ ಹೇಳ್ತೀವಿ. ಹೆಚ್ಚುವರಿ ಡಿ ಸಿ ಎಂ ಹುದ್ದೆ ಬಗ್ಗೆ ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅವರ ಹೇಳಿಕೆಗೆ ದಿನೇಶ್ ಗುಂಡೂರಾವ್ ಅವರು ತಿರುಗೇಟು ಕೊಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ದಿನೇಶ್ ಗುಂಡೂರಾವ್ಗೂ ಕೂಡ ಡಿ ಸಿ ಎಂ ಹುದ್ದೆ ಕೊಡಲಿ, ಯಾರು ಬೇಡ ಅಂದರು. ಬಿಜೆಪಿ ಸರ್ಕಾರದಲ್ಲೂ 3 ಡಿ ಸಿ ಎಂ ಮಾಡಿದ್ರು ಈ ಹಿಂದೆ, ನಮ್ಮ ಸರ್ಕಾರದಲ್ಲೂ ಹೆಚ್ಚು ಡಿ ಸಿ ಎಂ ಮಾಡಿದ ಉದಾಹರಣೆ ಇಲ್ಲ, ಮಾಡಲಿ ಈ ಬಾರಿ. ಆದರೆ ಹಗುರವಾಗಿ ಯಾರು ಕೂಡ ಮಾತನಾಡಬಾರದು ಇದ್ರ ಬಗ್ಗೆ. ಡಿ ಸಿ ಎಂ ಹುದ್ದೆ ಸೃಷ್ಟಿ ಮಾಡಿದರೆ ತಪ್ಪೇನೂ ಇಲ್ಲ ಅಂಥೇಳಿ ದಿನೇಶ್ ಗುಂಡೂರಾವ್ ಈ ವಿಚಾರದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ ಸಿ ಎಂ ಅಂತ ಹೇಳಿದ್ರೆ ಅದು ಒಂದು ಸ್ಥಾನ, ಮುಖ್ಯ ಸ್ಥಾನ. ಅದನ್ನು ನಾವು ಎಲ್ರಿಗೂ ಡಿ ಸಿ ಎಂ ಮಾಡ್ತಿದ್ದು ಹೇಳಿದ್ರೆ ಮತ್ತು ಡಿ ಸಿ ಎಂಗೆ ಅದಕ್ಕೇನು ಮತ್ತೆ ಬೆಲೆ ಅಲ್ವಾ? ಡಿ ಸಿ ಎಂ ಅಂತೇಳಿ ಅದಕ್ಕೂ ಒಂದು ವ್ಯಾಲ್ಯೂ ಇರಬೇಕು. ಅಲ್ಲಿ ಯಾರು ಆಗ್ತಾರೆ? ಒಂದು ಒಬ್ಬರು, ಇಬ್ಬರು, 3 ಜನ ಆಗ್ತಾರೆ. ಹಿಂದೆ ಎಲ್ಲ ಇಬ್ಬರು ಒಬ್ಬರೇ ಇರ್ತಾಯಿದ್ರು. ಆಮೇಲೆ ಬಿ ಜೆ ಪಿಯವರು ಇದ್ದಾಗ 3-4 ಅವರು ಮಾಡಿದರು. ಕಾಂಗ್ರೆಸ್ ಯಾವತ್ತೂ ಕೂಡ ಬಹುಶಃ ಇದುವರೆಗೂ 1 ಹೆಚ್ಚು ಡಿ ಸಿ ಎಂ ಮಾಡಿಲ್ಲ. ಆದರೆ ಅದರಿಂದನೇ ಎಲ್ಲ ಬದಲಾವಣೆ ಆಗೋಗ್ತದೆ, ಅದರಿಂದನೇ ಆಡಳಿತ ವ್ಯವಸ್ಥೆ ಸರಿ ಹೋಗ್ಬಿಡ್ತದೆ, ಅದೆಲ್ಲ ಏನಿಲ್ಲ. ಆದರೆ ಕೆಲವು ಸಂದರ್ಭಗಳಲ್ಲಿ ಅವರ ಒಂದು ಸಂದರ್ಭ ಬಂದಾಗ ಮಾಡೋದ್ರಲ್ಲಿ ತಪ್ಪೂ ಇಲ್ಲ. ಆದರೆ ಅದೇನು ದೊಡ್ಡ, ನನ್ನ ಪ್ರಕಾರ ಅದೊಂದು ವಿಶೇಷವಾದ ಸ್ಥಾನಮಾನ ಡಿ ಸಿ ಎಂಗೆ ಏನಿಲ್ಲ. ಅವರು ಮಂತ್ರಿನೇ, ಮುಖ್ಯಮಂತ್ರಿಗೆ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಮುಖ್ಯವಾದಂಥ ಸ್ಥಾನ. ಹಿ ಈಸ್ ದ ಫಸ್ಟ್ ಅಮಂಗ್ ಈಕ್ವಲ್ಸ್ ಅಂತ ಹೇಳ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.